ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿ ಯೂಸುಫ್ ಶರೀಫ್ ಡಿ ಬಾಬೂರ್ ಅವರು ಉತ್ತಮ ಸಮಾಜ ಸೇವಕರಾಗಿದ್ದು ಅವರ ಮೇಲೆ ಅನಗತ್ಯವಾಗಿ ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆಪಾದನೆ ಮಾಡುತ್ತಿದ್ದಾರೆ ವರ್ಷದ ಹಿಂದಿನ ಪ್ರಕರಣವನ್ನು ತೆಗೆದು ಈಗ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ದೊಡ್ಡವರು ಚಿಕ್ಕವರು ಮಗಳು ಅಳಿಯ ಎಲ್ಲರೂ ಒಟ್ಟಿಗೆ ಇದ್ದಾರೆ ಪ್ರಕರಣ ಸುಕಾಂತ್ಯವಾಗಿದೆ ಅನಗತ್ಯ ಅಪಪ್ರಚಾರವನ್ನು ಮಾಡುವುದರಲ್ಲಿ ಹಸಿ ಸುಳ್ಳು ಹೇಳುವುದರಲ್ಲಿ ಬಿಜೆಪಿ ಮುಖಂಡರು ನಿಸ್ಸೀಮರು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಮಾಜಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಉಪ್ಪಿ ರೆಸಾರ್ಟ್ನಲ್ಲಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಟಿಕೆಟ್ ಬರುತ್ತೆ ಬಾಬು ಅವರ ಮೇಲೆ ಕೂಡ ಬರ್ತಾ ಇದೆ ಬಾಬು ಮೇಲೆ ಬಾಬು ದೇವಳಿ ಕೋಟಿ ಆಸ್ತಿ ಅಧಿಕೃತವಾಗಿ ಹೋರಾಟ ಮಾಡಿದ್ದಾರೆ ಇನ್ನೂ ಜಾಸ್ತಿ ಇದೆ ಅಂತ ನಿಮ್ಮ ಮಂತ್ರಿಗಳೇ ಎಲ್ಲ ಹೇಳಿದ್ದಾರೆ ಅವರದೇ ಅಧಿಕಾರ ಕೇಂದ್ರದಲ್ಲಿ ಭಾರತದಲ್ಲೂ ಅವರದೇ सरकार इतना अशोक कांग्रेस मेबर अल अत्याचार आरोप बाबू ಸಾಮಾಜಿಕ ಕಳಕಳಿಯುಳ್ಳ ಯೂಸುಫ್ ಶರೀಫ್ ಅವರ ಆಯ್ಕೆ ಅತ್ಯಂತ ಯೋಗ್ಯವಾಗಿದೆ ಎಂದರಲ್ಲದೆ ಬಿಜೆಪಿ ಅವರ ಸಿಡಿ ಹಗರಣವನ್ನ ಹೊರತರುವುದಾದರೆ ದೊಡ್ಡ ರೈಲ್ವೆ ಬೋಗಿಯಲ್ಲಿ ತುಂಬಿಕೊಂಡು ಬರಬೇಕಾಗುತ್ತದೆ ಎಂದು ರಾಮಲಿಂಗಾರೆಡ್ಡಿ ಹೇಳಿದರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಿಕೆ ಸುರೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾದ ಮೇಲೆ ನಿಮಗೆ ಮಾರ್ಕೆಟ್ ಬಂದದ್ದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಎಸ್ಟಿ ಸೋಮಶೇಖರ್ ಅವರ ಹೆಸರನ್ನು ಉಲ್ಲೇಖಿಸದೆ ಅವರಿಗೆ ಪರೋಕ್ಷವಾಗಿ ಹೇಳಿದರು ಕಾಂಗ್ರೆಸ್ ಪಕ್ಷ ನಿಮಗೆ ಎಲ್ಲವನ್ನೂ ನೀಡಿದೆ ಬೇರೆಯವರ ಬಗ್ಗೆ ಏಕೆ ಅಪಪ್ರಚಾರ ಮಾಡುತ್ತೀರಿ ಎಂದು ಸುರೇಶ್ ತಿಳಿಸಿ ಯೂಸುಫ್ ಶರೀಫ್ ಅವರ ಚುನಾವಣಾ ಪ್ರಣಾಳಿಕೆಯನ್ನು ಗಮನಿಸಿ ಆರು ವರ್ಷದಲ್ಲಿ ಸ್ವಂತ ಹಣದಿಂದ 138 ಕೋಟಿ ರೂಗಳನ್ನು ಕೊಡುವ ಭರವಸೆ ನೀಡಿದ್ದಾರೆ ಪಂಚಾಯತ್ ಸದಸ್ಯರಿಗೆ ವಿವಿಧ ಸೌಲಭ್ಯಗಳನ್ನು ನೀಡಲು ಮುಂದಾಗಿರುವ ಯೂಸುಫ್ ಶರೀಫ್ ಅವರ ಆಯ್ಕೆ ಅತ್ಯಂತ ಅವಶ್ಯ ಎಂದು ಹೇಳಿದರು ಚುನಾವಣೆ ಘೋಷಣೆಯಾಗಿದೆ ಮೇಲ್ನೋಟಕ್ಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸದಸ್ಯರು ಕಾಣಿಸ್ತಾ ಇಲ್ಲ ಕಾರಣ ಕಾಣ್ತಾ ಇಲ್ಲ ವಾಸ್ತವಿಕವಾಗಿ ಸತ್ಯ ಆದರೆ ಆಂತರಿಕವಾಗಿ ನೋಡಿದ್ರೆ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಬಹಳಷ್ಟಿದೆ ನಾನು ನೀವು ಊಹಿಸಿ ಕೆಲವರು ಜನತಾದಳದ ಬೆಂಬಲದಿಂದ ಕೂಡ ಸಾಕಷ್ಟು ಜನ ಸದಸ್ಯರು ಗೆದ್ದಿದ್ದಾರೆ ಕೆಲವರು ಪಕ್ಷೇತರವಾಗಿ ಕೂಡ ಕೆಲವರು ಗೆದ್ದಿದ್ದಾರೆ ಕಾಲಾಂತರಗಳಿಂದ ಸ್ಥಳೀಯವಾಗಿ ಕೆಲವು ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ಮತ್ತೊಂದು ವ್ಯವಹಾರಗಳು ಕಾಂಟ್ರಾಕ್ಟ್ ಎಲ್ಲ ದೃಷ್ಟಿಗಳಿಂದ ನಮ್ಮ ಜೊತೆ ಗುರುತಿಸಿಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಲ್ಲಿನ್ನೂ ಒಂದು ಸಾರ್ವತ್ರಿಕ ಚುನಾವಣೆ ಅಲ್ಲ ಇದು ಎಲ್ಲರೂ ಮತದಾನ ಮಾಡಿದ್ದು ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರುವುದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಮಾತ್ರ ಪಂಚಾಯಿತಿ ಸದಸ್ಯರುಗಳು ಮತ್ತು ಪುರಸಭೆಯ ಸದಸ್ಯರುಗಳು ನಗರಸಭಾ ಸದಸ್ಯರು ಮಾತ್ರ ಮತದಾನಕ್ಕೆ ಅವಕಾಶ ಇದೆ ಕೆಲವು ಕಡೆ ಶಾಸಕರುಗಳಿಗೆ ಅವಕಾಶ ಇದೆ ಮತ್ತು ಸಂಸದ ಸದಸ್ಯರು ಈ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರಿಗೂ ಮತದಾನದ ಹಕ್ಕಿಲ್ಲ ಯಾಕಂದ್ರೆ
ಅವರು ಸ್ಥಳೀಯ ಸಂಸ್ಥೆಯ ಮತದಾರರಲ್ಲ ಸೋ ಹಾಗಾಗಿ ಚುನಾವಣೆ ಕೇವಲ 2000 ಜನಕ್ಕೆ ಚುನಾವಣೆ ನಡೆಸಿದ್ದಾರೆ ಬಹಳ 4000 ಜನಕ್ಕೆ 8000 ಜನ 10000 ಜನ ಏನು ಸಾವುಗಳು ಮನಸ್ಸು ಮಾಡಿದ್ರೆ ನೀವುಗಳು ಮನಸ್ಸು ಮಾಡಿ ಎಲ್ಲರನ್ನು ಕೂಡ ಮರವಕೆಯನ್ನು ಖಂಡಿತ ನಾವು ಇದರಲ್ಲಿ ಜಯ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ಗುಪ್ತ ಮತದಾನ ನಾನು ಬಂದಾಗ ಓಟ್ ಹಾಕ್ತೀನಿ ನಾನು ಬಂದ ನಿಂತ್ಕೊಂಡು ಓಟ್ ಹಾಕಿರ್ತೀನಿ ಸುಮ್ಮನೆ ಏನೋ ನಿಮಗೆ ನಮಗೆ ಯಾರಿಗೋ ಬೇರೆ ಗಳ್ಳಿಲ್ಲಿ ಇರೋರಿಗೆ ಯಾರಿಗೋ ಹೇಳ್ಕೋಬೇಕು ಇದೆಲ್ಲ ಸಾಧ್ಯವಾಗ್ತಾ ಇಲ್ಲ ಮಾತು ನಾನು 30 ವರ್ಷ ಚುನಾವಣೆ ಮಾಡಿದ್ದೀನಿ ನಾನು ಪೊಲೀಸ್ ಸ್ಟೇಷನ್ ಒಳಗಡೆನೆ ಹೋಗಬೇಕಾಗಿ ನಾನು ಹೋಗಿದ್ರು ನಾನು ಅನ್ಬೋದು ಇಲ್ಲದ್ರಲ್ಲ ಹೋಗಬೇಕಾಗಿತ್ತು ಹೊರಗಡೆ ಹೋಗೋರು ಗಿಟ್ ಬಕೆಟ್ ಹಾಕ್ಬಿಟ್ಟು ಬರೋರು ಯಾರು ಗಿಟ್ ಹಾಕ್ತಾರೋ ಯಾರು ಗೊತ್ತಿದ್ ಬರ್ತಾರೋ ಆ ಟೈಮಲ್ಲಿ ನಾನು ದೇವ್ರು ಯಾರಿಗೆ ಅಸ್ತು ಅಂತ ಯಾರು ಅಲ್ವಾ ಯಾವ ಯಾವ ಡಬ್ಬದಲ್ಲಿ ಯಾವ ಹುಕ್ಕದಲ್ಲಿ ಏನೇ ನಾವು ಯಾರು ಕೈ ಹಾಕ್ತೇವೆ ಗೊತ್ತಾಗುತ್ತೆ ಬೀಳುದಾಗ ನಾಗರ ಕೇದಾರವ ಈಗ ನೀವು ನಾಗರವಾಗಬೇಕು ಡಬ್ಬು ಕೈ ಆಗಿದ ತಕ್ಷಣ ಕಚ್ಚಂಗಿರ್ಬೇಕು ಅದು ಕಚ್ಚಂಗಿದ್ರೆ ನೋಡ್ರಿ ಆಗ ಕರೆಕ್ಟ್ ಆಗಿ ಕೆಲಸ ನೀವು ಓಟ್ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗೋತದೆ ಯಾರಿಗೂ ಗೊತ್ತಾಗುತ್ತೆ ಎಲ್ಲ ಅಕೌಂಟಿಗು ಮಿಕ್ಸ್ ಆಗೋದು ಯಾವ ಪಂಚಾಯತಿ ಎಷ್ಟು ಬೇಡ ಹೊತ್ತು ಯಾರ ಮೆಂಬರ್ ಓಟ್ ಹಾಕಿದ್ರು ಏನ್ ಹಾಕಿದ್ರು ನೀವೇನೇ ನಿಮ್ ಕುಂಕುಮದ ಬಟ್ಟಿಟ್ರು ಇನ್ವ್ಯಾಲಿಡ್ ನಿಮ್ ಅಷ್ಟ ಕುಂಕುಮ ಇಟ್ರು ಇನ್ವ್ಯಾಲಿಡ್ ಇನ್ನೇನಾರ ಸೈನ್ ಹಾಕಿದ್ರು ಇನ್ವ್ಯಾಲಿಡ್ ಇನ್ನೇನೇ ಕಾರ್ಯಕರ್ತಂತ್ರ ರೂಪಿಸಿದ್ರು ಕೂಡ ಇನ್ವ್ಯಾಲಿಡ್ ಆಗ್ತದೆ ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ತರದ ಆಲೋಚನೆ ಇಟ್ಕೊಳ್ಕೋಬೇಡಿ ಇದು ಸಂಪೂರ್ಣವಾದಂತ ಗುಪ್ತ ಮತದಾನ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಬಂದೋಬಸ್ತ್ಗಳನ್ನ ಚುನಾವಣಾ ಆಯೋಗದವ್ರು ಮಾಡ್ತಾರೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಮಂತ್ರಿ ಆಗಿದ್ದೀನಿ ಅಂತಾನ ಎಮ್ ಎಲ್ ಎ ಆಗಿದ್ದೀನಿ ಅಂತಾನ ಎಂ ಪಿ ಆಗಿದ್ದೀನಿ ಅಂತಾನ ನಾವು ಹೊರಗಡೆ ಹೋಗಿ ನುಗ್ಬಿಟ್ಟು ಎಲ್ಲರೂ ಇಸ್ಕೊಂಡು ಪಟ್ಟ ಅಂತ ಓದ್ಕೊಡಕ್ ಆಗಲ್ಲ ನೀವು ಗೆದ್ದಿದ್ದೀರಿ ನಿಮ್ಗೂ ಗೌರವ ಇದೆ ಸದಸ್ಯರುಗಳ ಗೌರವ ಇದೆ ನಂಬಿಕೆ ಇದೆ ನಂಬಿಕೆಗಳು ಮುಖ್ಯ ನಮ್ಗೆ ಯಾರಿಗೆ ವಿಶ್ವಾಸ ಇರ್ತದೆ ಅವ್ರಿಗೆ ನಾವು ಮತ ಹಾಕ್ಬೇಕಾಗ್ತದೆ ಇವತ್ತು ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ ರಾಜ್ಯದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಅಸ್ತಿತ್ವದಲ್ಲಿದೆ ಕ್ಷೇತ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಯಾರು ಮಾಡಬೇಡ ಅಂತ ಹೇಳಿದ್ರು ಸರ್ವಿಷ್ಠ ಸರ್ವಿಸ್ ಮಾಡಿ ಏನ್ ಬೇಕಾದ್ರೂ ಮಾಡಿ ಏನ್ ಬೇಕಾದ್ರೂ ಕೊಡಿ ನೀವು 7 ವರ್ಷದಿಂದ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ನೀವು ಅಧಿಕಾರಕ್ಕೋಸ್ಕರ ಹೋಗಿ ರಾಜೀನಾಮೆ ಕೊಟ್ಟು ಹೋಗ್ತಿರೋದಂಗೆ ಬೇರೆಯವರು ಏನಾರ ನಮ್ಗೆ ಅನುಕೂಲ ಆಗ್ಲಿ ಅಂತ ಹೋಯ್ತಾರಪ್ಪ ಅದಕ್ಕೆ ಯಾಕೆ ಹಿಂದೆ ನಾತ ಎರಡು ಸಲ ಹಾಕ್ಬೇಕು ಇವತ್ತು ನಿಮ್ಮನ್ನ ಎಂ ಎಲ್ ಎ ಮಾಡಿದ್ಯಾರು ಇದೇ ಯಶವಂತಪುರ ಜನ ಇದೇ ಉತ್ತರಹಳ್ಳಿ ಕ್ಷೇತ್ರದ ಜನ ನಿಮ್ಮನ್ ಗುರ್ಸಿದ್ಯಾರು ಕಾಂಗ್ರೆಸ್ ನೀವು ಎಂ ಎಲ್ ಎ ಆಗಿರ್ಲಿಲ್ಲ ಅಂತ ಅಂದ್ರೆ ಬಿಜೆಪಿ ಅವರು ನಿಮ್ಮನ್ನ ಕರೀತಿದ್ರ ಇಲ್ಲಿ ನಾಗರಾಜ್ ಕುಪಾಮೆ ನನ್ನ ಕುಪಾಮೆ ನೀನ್ ಕರ್ತಾರೇನೆ ಯಾಕೆ ಅಂತಂದ್ರೆ ನೀನ್ ಮಾರ್ಕೆಟ್ ಇಲ್ಲ ನಾರಾಯಣ ಸ್ವಾಮಿನ ಬಾ ಅಂತ ಕರೀತಾರೆ ರಾಮಲಿಂಗ ರೆಡ್ಡಿನ ಬಾ ಅಂತ ಕರೀತಾರೆ ಯಾಕೆ ಅಂತ ಗೆದ್ದವ್ರೆ ರಾಜ್ಕುಮಾರ್ ಕರಿತಾ ಇದ್ದಾರೆ ನಮ್ಮ ಮುನಿನ ಮುನಿರತ್ನ ಕರಿತಾ ಇದ್ದಾರೆ ನಮ್ಮ ಕರಿಯಲ್ಲ ಯಾಕೆ ಹೇಳು ಅಧಿಕಾರ ಇಲ್ಲ ಏನು ಪ್ರಯೋಜನ ಇಲ್ಲ ಅಧಿಕಾರ ಇದ್ರೆ ನಿಮ್ಮನ್ನ ಕರೀತಾರೆ ಇವತ್ತ ಅಧಿಕಾರ ಮುಂಡಿಸ್ತವ್ರೆ ನಾವು ಕಾಂಗ್ರೆಸ್ ಸೊ ಕಾಂಗ್ರೆಸ್ನವರು ನಿಮ್ಗೆ ಗುರ್ಸಿ ಒಂದು ಸ್ಥಾನಮಾನವನ್ನ ಒಂದು ಗೌರವವನ್ನ ಶಾಸಕ ಸ್ಥಾನ ಅಧಿಕಾರಕ್ಕೆ ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಹಾಗೇನೆ ಪಂಚಾಯತಿ ಸದಸ್ಯರುಗಳಿಗೂ ಕೂಡ ಅವ್ರು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ ರೂಪಾಯಿ ಆ ಮೆಂಬರ್ ಗಳು ಏನು ನನಗೆ ಕಾರಣ ಕೊಡ್ತಾರೆ ಅವರಿಗೆ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಕೊಡ್ತೀನಿ ಎಷ್ಟು ವರ್ಷ 6 ವರ್ಷ ಎಷ್ಟು ಲಕ್ಷ ಆಯ್ತು 3 ಲಕ್ಷ ಆಯ್ತು ಅಷ್ಟೇ ಹೇಳಿಲ್ಲ ಅವರು ಈ ಕರೋನಾ ಎಲ್ಲ ನೋಡಿದೀನಿ ಸ್ವಾಮಿ ಆಸ್ಪತ್ರೆ ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ ಏನಿದು ಯಾರ್ಯಾರು ಆಸ್ಪತ್ರೆ ಕಾಸ್ ಬೇಕು ಅಂತ ಅವ್ರು ರೆಕಮೆಂಡ್ ಮಾಡ್ತು ಅಂತ ಅಂದ್ರೆ ಆಸ್ಪತ್ರೆಗೆ ನೇರವಾಗಿ 70,000 ರೂಪಾಯಿ ಅಂತೆ 50,000 ರೂಪಾಯಿನ ಅವ್ರ ಅಕೌಂಟಿಗೆ ಕಳ್ಸ್ಕೊಡ್ತೀನಿ ಆಸ್ಪತ್ರೆ ಅಕೌಂಟ್ ಕಳ್ಸ್ಕೊಡ್ತೀನಿ ಅವ್ರ ವೈದ್ಯಕೀಯ ಚಿಕಿತ್ಸೆ ನೋಡ್ಕೊಳ್ಲಿಕ್ಕೆ ಅಂತ ಹೇಳಿದ್ರು
ಹಾಗೆ ಪಂಚಾಯತಿ ಮೆಂಬರ್ ಗಳು ಯಾರು ರೆಕಮೆಂಡ್ ಮಾಡಿದ್ರು ನೀವು ಯಾರು ವೋಟ್ ಹಾಕಿ ಗೆದ್ದಿದ್ದೀರಿ ನಿಮ್ಮಗಳ ಯೋಗಕ್ಷೇಮನು ಬಹಳ ಮುಖ್ಯ ಅಂತ ಹೇಳಿ ಅವರು 50,000 ರೂಪಾಯಿಯನ್ನ ಪ್ರತಿಯೊಬ್ಬ ಸದಸ್ಯರುಗಳು ಯಾರು ತಿಳಿದುಕೊಳ್ತಾರೆ ಕಳಿಸ್ಕೊಡ್ತಾರೆ ಯಾರು ಬಡವರಿದ್ದಾರೆ ಅವ್ರ ಆಸ್ಪತ್ರೆ ವೆಚ್ಚಕ್ಕೆ ಅಂತ ಹೇಳಿ 10,000 ರೂಪಾಯಿ ಕೊಡ್ತೀನಿ ಅಂತ ಈಗ ಹೇಳಿದ್ಲು ಸಿಎಂ ಫಂಡ್ ಪಿಎಂ ಫಂಡ್ ಅಂತ ಹಂಗೆ ಬಾಬು ಫಂಡ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಇದು ಗ್ರಾಮ ಪಂಚಾಯತಿಯ ಸದಸ್ಯರ ಫಂಡ್ ಅಂತ ಹೇಳಿ ಇವತ್ತು 50,000 ರೂಪಾಯಿ ಒಬ್ಬ ಮೆಂಬರ್ ಗೆ ಕೊಡ್ತಕ್ಕಂತ ಕೆಲಸವನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಒಂದು ಮುಂದೆ ಹೋಗಿ ಯಾರ್ಯಾರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾರೆ ನಿಮ್ ಬರ್ತಾರೆ ಎತ್ಬಿಟ್ಟಿದ್ದೀರಿ ಇಲ್ಲೇನೋ ಪಂಚಾಯತಿಲಿ ಏನೋ ಆಯ್ತದೆ ಅಂತ ಪಂಚಾಯತಿ ನನಗೇನೋ ಏನು ಕಾಣಿಸ್ತಾ ಇಲ್ಲ ಗೊತ್ತಲ್ಲ ಎಲ್ಲ ಎಂ ಎಲ್ ಎನೇ ಆಟ ಅಲ್ವಾ ಎಲ್ಲದಕ್ಕೂ ಅವರವರೇ ನಿಂತ್ಕೊಂಡ್ಬಿಡ್ತಾರೆ ನಿಂತ್ಕೊಳ್ಬೋದು ತಲುಪದಾನೇ ಇಲ್ಲ ಸ್ವಲ್ಪ ಕಷ್ಟ ಆಯ್ತಾ ಇತ್ತು ಸೊ ಹಂಗಾಗಿ ನೀವು ದೇವಸ್ಥಾನ ಗೀವಸ್ಥಾನ ಊರಲ್ಲಿ ಕಟ್ಟಿದ್ರೆ ಏನಾರ ಮಾಡಿದ್ರೆ ನೀವು ಕರ್ಕೊಂಡು ಹೋಗಿ ಕೇಳಿದ್ರೆ ವರ್ಷಕ್ಕೆ 3 ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಆ ವರ್ಷಕ್ಕೆ 600 ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಯಾರು ಮತ ಆಗ್ತಾ ಇದ್ದೀರಿ ಅವ್ರಿಗೆ ಗೌರವ ಸಿಗ್ಬೇಕು ಅವ್ರಿಗೆ ಶಕ್ತಿ ಕೊಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದೆ ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಘೋಷಣೆ ಮಾಡಿದ್ದಾರೆ 1,00,000 ಜನಕ್ಕೂ ಏನೋ 1,00,000 ಜನಕ್ಕೆ ಏನೋ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಸೊ ಇದು ವೈಯಕ್ತಿಕವಾಗಿ ನೀವು ರೆಕಮೆಂಡ್ ಮಾಡಿದ್ರೆ 1 ವರ್ಷಕ್ಕೆ 1,50,000 ರೂಪಾಯಿ ನೀವು ರೆಕಮೆಂಡ್ ಮಾಡಿ ಕೊಡೋದು 1,50,000 3 ಲಕ್ಷ 1,50,000 ರೂಪಾಯಿ ಅಂತ 6 ವರ್ಷಕ್ಕೆ 9,00,000 ರೂಪಾಯಿ ನೀವು ರೆಕಮೆಂಡ್ ಮಾಡ್ತಕ್ಕಂಥವ್ರಿಗೆ ಅವರ ವೈಯಕ್ತಿಕ ಹಣದಿಂದ ಸಾರ್ವಜನಿಕರಿಗೆ ಸಹಾಯ ಮಾಡ್ತಕ್ಕಂತ ಕೆಲಸ ಇವತ್ತು ಅದಲ್ಲದೆ ನಿಮ್ಮ ಯೋಗಕ್ಷೇಮನು ಇಂಪಾರ್ಟೆಂಟ್ ಅಂತ ಹೇಳಿ ಮೆಂಬರ್ಶಿಪ್ ಆಗಿರೋರಿಗೆ ಲೈಫ್ ಇನ್ಸೂರೆನ್ಸ್ ಮತ್ತು ಡೆತ್ ಇನ್ಸೂರೆನ್ಸ್ ಯಾರ್ಯಾರ ಮೆಡಿಕಲ್ ಇನ್ಸೂರೆನ್ಸ್ ಬೇಕು ಅಂತ ಅಂದ್ರೆ 10,00,000 ರೂಪಾಯಿ ಮೆಡಿಕಲ್ ಇನ್ಸೂರೆನ್ಸ್ ಒಳ್ಳೆ ಆಸ್ಪತ್ರೆಗಳಲ್ಲಿ ಮಲ್ಯಾಗಿಲ್ಯಾಗೆಲ್ಲ ಹೋದ್ರೆ ಕತ್ತೆ ಕುಳಿಬಿಡ್ತಾರೆ ಬಾಡಿ ವೈದ್ಯರಲ್ಲಿ ಅಂತಂದ್ರೆ ಬಾಡಿನೇ ಇಸ್ಕೋಬರಕ್ಕಾಗಿಲ್ಲ ಮನೆ ಎಷ್ಟೋ ಜನಕ್ಕೆ ಕೋವಿಡ್ ನಲ್ಲಿ ಬಾಡಿನೂ ಇಸ್ಕೋಬರಕ್ಕಾಗಿಲ್ಲ ಶಕ್ತಿನೇ ಇರಲಿಲ್ಲ ಸಕಲ ಜನಕ್ಕೆ ಏನೇನಾಯ್ತು ಅಂತ ಹೇಳಿ ಕಷ್ಟ ಆಗ್ತದೆ ಸೊ ಅವ್ರಿಗೆಲ್ಲರಿಗೂ ಕೂಡ 10,00,000 ರೂಪಾಯಿ ನಿಮ್ಮ ಕುಟುಂಬದ ಸದಸ್ಯರು ಒಬ್ಬರಿದ್ದೀರೋ ಇಬ್ಬರಿದ್ದೀರೋ 3-4-5 ಜನ ಏನಿದ್ದೀರಿ ಅವ್ರಿಗೆ 10,00,000 ರೂಪಾಯಿವರೆಗೂ ಈ ಮೆಡಿಕಲ್ ಇನ್ಸೂರೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ಸೊ ಯಾರು ಅಪಘಾತ ಬೇರೆ ದಿಕ್ಕಿನಲ್ಲಿ ಮಧ್ಯವರ್ತಿನಲ್ಲಿ ತೀರೋದ್ರೆ ಅವ್ರಿಗೆ 5,00,000 ರೂಪಾಯಿ ಲೈಫ್ ಇನ್ಸೂರೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ಮ ಸದಸ್ಯರುಗಳಿಗೆ ನಾನು ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವತ್ತು ವೈಯಕ್ತಿಕವಾಗಿ ಸರ್ಕಾರದಿಂದ ಅಲ್ಲ ಅದಕ್ಕೋಸ್ಕರ ಪ್ರತಿ ವರ್ಷ ಸುಮಾರು 23 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಯಾರ ರೆಕಮೆಂಡೇಶನ್ ಗ್ರಾಮ ಪಂಚಾಯತಿ ಸದಸ್ಯರ ರೆಕಮೆಂಡೇಶನ್ ಮೇಲೆ ಕೊಡ್ತೀನಿ ಬಿಜೆಪಿ ಅವರು ಹೇಳಿದ್ದಾರ ನರೇಂದ್ರ ಮೋದಿ ಹೇಳಿದ ಸುಳ್ಳಲ್ಲ ಇದು ಬಾಬು ಹೇಳ್ತಾ ಇರುವಂತ ಸತ್ಯ ಕತೆ ಅವ್ರು ಹೇಳಿದ್ದಾರೆ ಟಿವಿ ನಲ್ಲೆಲ್ಲ ನನಗೆ ಗೊತ್ತಿಲ್ಲ ಅವ್ರು ಟಿವಿ ನಲ್ಲೆಲ್ಲ ಮಾತಾಡಿದಾರಂತೆ ಅದೇನೋ ಗೊತ್ತಾಗೇನ ಅವ್ರು ಹೇಳಿದ್ರಂತೆ ನಾನು ಹೆಂಗಿಗೆ ಬಂದೆ ದಾರಿ ಮೇಲೆ ಬಂದೆ ಅಂತ ಹೇಳಿ ನೋಡಿದ್ರ ಅವ್ರ ಟೂರಿನ ಈಗ ಬಿಜೆಪಿ ಅವರು ಇಲ್ದಿರ ಸುಳ್ಳನ್ನ ಹೇಳ್ತಾ ಇದಾರೆ ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹೆಂಡತಿಗೆ ಮಗಳಿಗೆ ರೇಪ್ ಮಾಡಕ್ ಬಿಡ್ಬಾರ್ದು ಸೊ ಅದಕ್ಕೆ ಅವರು ಈಗ ಆಗ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು ಮದುವೆ ಆದ್ರಂತೆ ಎರಡನೇ ಮದುವೆ ಆ ಟೈಮಲ್ಲೇನ ಸ್ವಲ್ಪ ಗಲಾಟೆ ಆಯ್ತು ಅಂದ್ಬಿಟ್ಟು ಮನೆಯವರೇನ ಭಾಗ ಕೊಟ್ಟಿದೆ ಅಂತ ಹೇಳಿ 1,000 ಕೋಟಿ ಭಾಗ ಕೇಳೋದಂತೆ ಸೊ ಆ 1,000 ಕೋಟಿ ಭಾಗದ ವಿಚಾರದಲ್ಲಿ ಗಲಾಟೆ ಹಾಕಿ ಆಮೇಲೆ ಈಗೆಲ್ಲ ಒಟ್ಟಿಗೆ ಇದ್ದಾರಂತೆ ಒಂದನೇವ್ರು ಎರಡನೇವ್ರು ಅಳಿಯ ಮಗಳು ಈಗೆಲ್ಲ ರಾಜಿ ಆಗ್ಬಿಟ್ಟು ಮನೇಲೇ ಇದ್ದಾರಂತೆ ಅದನ್ನೇನ ಅಪಪ್ರಚಾರನ ಬಿಜೆಪಿ ಅವ್ರು ಮಾಡ್ತಾ ಬಿಜೆಪಿ ಅವ್ರ ತರ ಎಲ್ಲಾ ಸೀಡಿಗಳನ್ನು ಒಬ್ಬೊಬ್ರು ಇಟ್ಕೊಂಡು ಹೇಳಿ ಒಬ್ಬೊಬ್ರು ಮಾನ ಬಿಜೆಪಿ ಅವರು ಯಾರು ಎಲ್ಲೆಲ್ಲಿ ಹೋಗಿ ಏನೇನ್ ಆಡ್ಕೊ ಬಂದಿದ್ರು ಗೊತ್ತಿಲ್ಲ ಅಪ್ಪ
ಯಾರ ಹತ್ರ ಎಷ್ಟೇ ಸಿಡಿ ಇದೆ ಅಂತ ಅಂದ್ರೆ ಬಿಜೆಪಿ ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ ಅವ್ರು ಸಿಡಿ ಇದೆ ತಿಂಗ್ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರೆ ಬಿಜೆಪಿ ಅವರೇ ಹೇಳ್ತಾ ಇರ್ತಾರೆ ಇವ್ರು ಸಿಡಿದಂತ ಸಿಡಿ ಅವ್ರು ಸಿಡಿದಂತ ಇವ್ರು ಕೋಲ್ಡ್ ಕೋಲ್ಡ್ ಅಂತ ಅವ್ರು ಸುದ್ದಿ ಸರಿಯಾಗಿ ನೋಡಿ ಯಾಕೆ ಒಬ್ಬರು ಕೋಲ್ಡ್ ಸಿಡಿಗೆ ಅಷ್ಟೇ ಸಿಡಿಗೆ ಅಷ್ಟೇ ಸಿಡಿಗೆ ಅಷ್ಟೇ ಸೊ ಇವ್ರು ಹಾ ಯಾವ ವಿಚಾರ ಮಾತಾಡ್ತಾರೆ ಒಳ್ಳೆ ವಿಚಾರ ಮಾತಾಡ್ತಾರ ಸದ್ಯಕ್ಕೆ ಕೇಳಿದೆ ಚುನಾವಣೆಗೆ ನಿಂತಿದ್ದೀರಿ ಏನೇನ್ ಕೆಲಸ ಮಾಡ್ತೀರಿ ಏನೇನ್ ಮಾಡಿದಿರಿ ಈ ರಾಜ್ಯಕ್ಕೆ ಏನ್ ಮಾಡಿದಿರಿ ಈ ದೇಶಕ್ಕೆ ಏನ್ ಮಾಡಿದಿರಿ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದು 7 ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು 3 ವರ್ಷ ಆಯ್ತು ಬಡವರು ಒಂದು ಮನೆ ಕೊಟ್ಟಿದ್ದೀರಾ ಏನಾರ ಮಾಡಿದ್ರ ಸುಮ್ನೆ ಟಿವಿ ನಲ್ಲಿ ಪೇಪರ್ ಅಲ್ಲಿ ಏನು ಬಿಟ್ಟಿದ್ದು ಬಿಟ್ಟಿದ್ದೆ ಇಲ್ಲಿ ಬಿಡೋದು ಬಿಡದೆ ಟ್ಯಾಕ್ಸ್ ಜಿಎಸ್ಟಿ ಹಾಕ್ಬಿಟ್ಟು ಎಲ್ಲರ ಹತ್ರ 18% ವಸೂಲಿ ಮಾಡ್ತಾರೆ ಪ್ರತಿ ಮನೆಯಲ್ಲಿ ನನ್ನ ಪ್ರಕಾರದಲ್ಲಿ ಪ್ರತಿ ಮನೆಯಲ್ಲಿ ತಿಂಗಳಿಗೆ ಎಂತ ಕೂಲಿ ಮಾಡ್ತಾನೆ ಅನ್ನೋದ್ರ 1,500 ಟ್ಯಾಕ್ಸ್ ವಸೂಲಿ ಆಗಿದೆ 1,500 ಈಸಿಯಾಗಿ ವಸೂಲಿ ಮಾಡ್ತಾರೆ ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ ಎಂತ ಕೂಲಿ ಮಾಡೋದು ಕೂಡ ಯಾವುದೇ ಅಂಗಡಿಗೆ ಪಾದದ ಆಹಾರ ಪದಾರ್ಥಗಳನ್ನ ತಗೋಬೇಕು ಅಂತ ಅಂದ್ರೆ ಅದರಲ್ಲಿ 12-18% ಜಿಎಸ್ಟಿ ಒಂದು ಸಿಲಿಂಡರ್ ತಗೋಬೇಕು ಅಂತ ಅಂದ್ರೆ 400 ರೂಪಾಯಿ 1,000 ರೂಪಾಯಿ ಕೂಲಿ ಮಾಡೋದನ್ನ ಟಿವಿ ಸೋಡ್ಸ್ಕೊಂಡು ಹೋಯ್ತು ಅಂತ ಅಂದ್ರೆ 50 ರೂಪಾಯಿ 60 ರೂಪಾಯಿ ಇದ್ದು ಬಿಟ್ಟರು 100 ರೂಪಾಯಿ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ನೀವೇ ಲೆಕ್ಕ ಹಾಕೊಂಡು ಹೇಳಿ ನಿಮ್ ಖಾಲಿ 1 ವರ್ಷಕ್ಕೆ 18-24,000 ರೂಪಾಯಿ ನಿಮ್ಮತ್ರ ನರೇಂದ್ರ ಮೋದಿ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಶ್ರೀಮತಿ ಸೋನಿಯಾ ಗಾಂಧಿ ಸರ್ಕಾರ ಏನಿತ್ತು ಅದಾದ್ಮೇಲೆ ಏನ್ ಸರ್ಕಾರ ಬಂದಿದೆ ಪ್ರತಿ ತಿಂಗಳು 18-24,000 ರೂಪಾಯಿ ಇದನ್ನು ನಿಧಾನಕ್ಕೆ ಲೆಕ್ಕ ಹಾಕಿ ನಾನು ಹೇಳದೆ ಅಂತ ಲೆಕ್ಕ ಹಾಕಬೇಡಿ ನೀವೇನೇ ಸಾಮಾನು ತಗೋಬನ್ನಿ ಯಾವುದೇ ಪದಾರ್ಥಗಳನ್ನ ತಗೋಬನ್ನಿ ಮಕ್ಕಳು ಚಾಕ್ಲೇಟ್ ಕೇಳ್ತಾರೆ ಅಂದ್ರೆ ಅದಕ್ಕೂ ಜಿಎಸ್ಟಿ ಹಾಕ್ತಿದ್ದಾರೆ ಏನೋ ಆಯ್ತು ಅಲ್ಲೆಲ್ಲ ಹೋಗಿ ಹೋಟ್ಲಲ್ಲಿ ಅದೇನೋ ಗಲಾಟೆ ಮಾಡ್ತಾರ ಮಸಾಲ ದೋಸೆ ತಿಂದು ಬರೋಣ ಅಂದ್ರೆ ಅಲ್ಲೂ 5% ಟ್ಯಾಕ್ಸ್ ಹಾಕ್ತಾರೆ ಕಾಫಿ ಟೀ ಕುಡಿಯೋಣ ಅಂತ ಕೂತ್ಕೊಂಡು ಅದು 5% ಟ್ಯಾಕ್ಸ್ ಯಾರು ಯಾವ್ದಾದ್ರು ಬಿಟ್ಟಿಲ್ಲ ಅದು ಯಾರು ಪ್ರತಿಯೊಬ್ಬ ಕೂಲಿ ಕಾರ್ಮಿಕರ ಮೇಲೆ ಟ್ಯಾಕ್ಸ್ ವಿಧಿಸುವಂತ ಕೆಲಸ ಮಾಡಿರೋದು ಬಿಜೆಪಿ ಸರ್ಕಾರ ಇವ್ರಿಗೆ ತೊಂದರೆ ಇವ್ರಿಗೆ ತೆಗಿತಕ್ಕಂತ ಕಾಲ ಹತ್ರ ಬಂದಿದೆ ಇಡೀ ದೇಶದ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 23 ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ 23ಕ್ಕೆ ಈ ಜನ ಬದಲಾವಣೆಯನ್ನ ಈಗಾಗಲೇ ಬಯಸ್ತಾ ಇದ್ದಾರೆ ಇವರೆಲ್ಲ ನೋಡಿದ್ದಾಯ್ತು ಈಗೆಲ್ಲ ಪೇಪರ್ ಟಿವಿಲೆಲ್ಲ ಬರ್ತಾ ಇದೆಯಲ್ಲ ಈ 10% ಇದ್ದಿದ್ದು ಈಗ 40% ಅಂದ್ರೆ ಇವ್ರಿಗೆಲ್ಲ ಎಲೆಕ್ಷನ್ಸ್ ಕೊಡ್ಬೇಕಲ್ಲಪ್ಪ 40% ಏನ್ ಮಾಡ್ತಾರೆ ಹಾಗಾಗಿ ಇವತ್ತು ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನೀವು ಎಲ್ಲರೂ ಮನಸ್ಸು ಮಾಡಿ ಯಾರ್ಯಾರು ನಮ್ ಜೊತೆ ಕೈ ಜೋಡಿಸಿ ಮತಯಾಚನೆ ಮಾಡ್ಲಿಕ್ಕೆ ಅವಕಾಶ ಇದೆ ನೀವೆಲ್ಲರೂ ಕೂಡ ಅವರ ಮನವೊಲಿಸಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಈ ಕ್ಷೇತ್ರದಲ್ಲೂ ಕೂಡ ಒಬ್ಬ ಒಳ್ಳೆಯ ನಾಯಕರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬರುತ್ತೇನೆ ಯಾರು ಎದುರುಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಪಕ್ಷ ನಿಮ್ ಜೊತೆ ಇದೆ ರಾಮಲಿಂಗ ರೆಡ್ಡಿ ಅವರಿದ್ದಾರೆ ನಾರಾಯಣ ಸ್ವಾಮಿ ಅವರಿದ್ದಾರೆ ನಾನಿದ್ದೇನೆ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ಸೊ ಈಗಾಗಲೇ ಬಾಬು ಅವರು ಕೂಡ ನಿಮ್ ಜೊತೆ ಕೈ ಜೋಡಿಸಲಿಕ್ಕೆ ನಿಂತಿರೋದ್ರಿಂದ ಯಾವುದೇ ಅಪಪ್ರಚಾರಗಳಿಗೆ ತಲೆ ಕೆಡಿಸಿಕೊಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಯೂಸುಫ್ ಶರೀಫ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರ ಕುಟುಂಬಕ್ಕೆ 10 ಲಕ್ಷ ರೂಗಳ ಆರೋಗ್ಯ ವಿಮೆ 5 ಲಕ್ಷ ರೂಗಳ ಜೀವ ವಿಮೆ ಪ್ರತಿ ವರ್ಷ 100 ದೇವಸ್ಥಾನಗಳಿಗೆ 1 ಲಕ್ಷ ರೂ ಧನ ಸಹಾಯ ಸೇರಿದಂತೆ ಹಲವು ಸಹಕಾರದ ಭರವಸೆಯ ಪ್ರಣಾಳಿಕೆಯನ್ನು ವಿವರಿಸಿದರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜ್ಕುಮಾರ್ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಪರಾಜಿತ ಅಭ್ಯರ್ಥಿ ಪಿ ನಾಗರಾಜ್ ಮುಖಂಡರಾದ ಹನುಮಂತರಾಯಪ್ಪ ಸದಾನಂದ ರೇಣುಕಪ್ಪ ಪಿ ಗಾಂಧಿ ರೇವಣಸಿದ್ದಯ್ಯ ಅಮೃತರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು